ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆಯ ಮೆರುಗು ಎದ್ದು ಕಾಣುತ್ತಿದೆ ಎಲ್ಲರ ಮನಸ್ಸಿನಲ್ಲೂ ಒಬ್ಬ ಸ್ಪರ್ಧಿ ಮನೆ ಮಾಡಿದ್ದಾನೆ ಅದಕ್ಕಾಗಿ ಯಾವ ಅಭಿಮಾನಿಗಳಿಗೂ ನೋವಾಗದಂತೆ ಬಿಗ್ ಬಾಸ್ ಕಡೆಯ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನೆಯನ್ನು ಖುಷಿಯಾಗಿಡಲು ಪ್ರಯತ್ನಿಸುತ್ತಿದ್ದಾರೆ ಬಿಗ್ ಬಾಸ್ ಸಾಕಷ್ಟು ನೋವು ನಲಿವುಗಳನ್ನು ನೋಡಿದ ಸ್ಪರ್ಧಿಗಳಲ್ಲಿ ನಮ್ಮ ಮಂಜು ಪಾವಗಡ ಕೂಡ ಒಬ್ಬರು ಸಾಕಷ್ಟು ಕಷ್ಟಗಳಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮಂಜು ಪಾವಗಡ ಅವರು ಬೆರಳಿಕೆಯಷ್ಟು ಅಭಿಮಾನಿಗಳನ್ನು ಹೊಂದಿದ್ದರು ಆದರೆ ಈಗ ಇಡೀ ಕರ್ನಾಟಕದ ತುಂಬೆಲ್ಲ ಮಂಜು ಪಾವಗಡ ಬರದೇ ಮನೆ ಮಾತಾಗಿದೆ ಅದರ ಜೊತೆಗೆ ಮಂಜು ಮನೆಯಿಂದ ಒಂದು ದೊಡ್ಡ ಸುದ್ದಿಯೊಂದು ಬಂದಿದ್ದು ಈ ಸುದ್ದಿಯಿಂದ ಮಂಜುಗೆ ಆಘಾತವಾಗಿರುವುದು ಸುಳ್ಳಲ್ಲ ಅರೆ ಏನಿದು ಸುದ್ದಿ ಅಂತೀರಾ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಮಂಜು ಪಾವಗಡ ಅವರನ್ನು ಇಷ್ಟಪಡುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹೌದು ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಕಷ್ಟಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಕನಸಿನ ದಾರಿಯಲ್ಲಿ ನಡೆದವರು ನಮ್ಮ ಮಂಜು ಪಾವಗಡರವರು ಅದರ ಪ್ರತಿಫಲವಾಗಿ ಬಿಗ್ ಬಾಸ್ ವೇದಿಕೆ ಸಿಕ್ಕಿದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸಾಕಷ್ಟು ಏರಿಳಿತಗಳನ್ನು ಕಂಡು ಫಿನಾಲೆವಾರದ ತನಕ ಮುಟ್ಟಿದ್ದಾರೆ ಇವರ ಪ್ರೋತ್ಸಾಹಕ್ಕಾಗಿ ಇಡೀ ಮಜಾ ಭಾರತ ತಂಡ ಹಾಗೂ ಚಲನಚಿತ್ರ ನಟ ನಟಿಯರು ರಂಗಭೂಮಿ ಕಲಾವಿದರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಇಂಡಿಯನ್ ಆರ್ಮಿಯಲ್ಲಿರುವ ನಮ್ಮ ಕನ್ನಡದ ಯೋಧರು ಕೂಡ ಇವರಿಗೆ ಪ್ರೋತ್ಸಾಹಿಸುವ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುತ್ತಿದ್ದಾರೆ ಸಾಕಷ್ಟು ಜನರು ಈ ಬಾರಿ ಮಂಜು ಪಾವಗಡರವರು ಬಿಗ್ ಬಾಸ್ ವಿನ್ನರ್ ಆಗಬೇಕೆಂದು ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ ಅದರಂತೆ ಇದೀಗ ಅವರ ಕುಟುಂಬದವರು ಇಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟಿದ್ದೀಯಾ ಗೆದ್ದು ಬರಲೇಬೇಕು ಆಗ ನೀನು ನಮ್ಮ ಮಗನಾಗಿದ್ದು ಸಾರ್ಥಕವಾಗುತ್ತೆ ಅಂತ ಮಂಜುತಾ ಈ ಮಗನಿಗೆ ಶಾಕ್ ಕೊಟ್ಟಿದ್ದಾರೆ ಒಂದು ವೇಳೆ ನೀನು ಗೆಲ್ಲದೆ ಹೋದರೆ ನಮ್ಮೆಲ್ಲರಿಗೂ ನಿರಾಸೆ ಗ್ಯಾರಂಟಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಮಂಜು ಗೆಲ್ತಾರಾ ಇಲ್ವಾ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಿಗ್ ಬಾಸ್ ಫಿನಾಲೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ